अमित शा कांग्रेस बी टीम अंतर जे डी एस सिद्धरामय्य पदे पदे इन भाषण माड्तने जे डी एस बीजेपी बी टीम अंत और हेतर जे डी एस कोट हाँबिट्रे बीजेपी के अंतर शक्ति तुम्तदे अंत इवर हेतर कांग्रेस कोट हाकद्रे बीजेपी बर्तदे अंत इवर इवर कांग्रेस जे डी एस कोट हाकद्रे कांग्रेस के अंतर इवरिबू या जे डी एस इष्ट चिंते ಇಲ್ಲಿ ನಮ್ಮ ಒಂದೇ ನಿಮಿಷ ನಾನು ಸಿದ್ದರಾಮಯ್ಯನವರು ಕೇಳಲಿಕ್ಕೆ ಬಯಸ್ತೀನಿ. ಮೊನ್ನೆ ಅಲ್ಲೆಲ್ಲ ಸಿಂಧು ಅವರು ಹೇಳಿಕೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಕಾರಣ ಇವತ್ತು ಬಿಜೆಪಿಯಲ್ಲಿ ಬರಲಿಕ್ಕೆ ಅಂತ. ಅವತ್ತು ಬಿಜೆಪಿ ಜೊತೆ ಸರ್ಕಾರ ಮಾಡದೆ ಹೋಗಿದ್ರೆ ಬಿಜೆಪಿಗೆ ಅಧಿಕಾರ ಕೊಟ್ಟುಬಿಟ್ಟಿದ್ರೆ ಬಿಜೆಪಿಯಲ್ಲಿ ಬರಕ್ಕೆ ಸಾಧ್ಯ ಇರಲಿಲ್ಲ ಅಂತೇಳಿ ಅವತ್ತು ಅಧಿಕಾರ ಹಸ್ತಾಂತರ ಮಾಡಿದ್ರು 20 ತಿಂಗಳು. ನಾನು ಬಿಜೆಪಿ ಜೊತೆ ಸರ್ಕಾರ ಮಾಡೋ ಕಾರಣ ಯಾರು? ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇದೇ ಸಿದ್ದರಾಮಯ್ಯ ಅಲ್ವೇ? ಯಾವ ಯಾವ ಸಮ್ಮಿಶ್ರ ಸರ್ಕಾರ? ಸಿದ್ದುವಂದಲ್ಲಿ ಔಷಧಿ ಯಾರು? ಸಮ್ಮಿಶ್ರ ಸರ್ಕಾರ ತೆಗಿತೀನಿ ಅಂತ ಹೇಳಿದಾರೆ ಯಾರು? ಸಿದ್ದುವಂದಲ್ಲಿ ನಾನು ಹೇಳಿದ್ದ ಸರ್ಕಾರ ರಚನೆ ಮಾಡಿದ 2 ತಿಂಗಳಿಗೆ ಹೇಳಿದ್ದೆ ಯಾರು? ಸಿದ್ದುವಂತಲ್ಲಿ ಕೂತ್ಕೊಂಡು ಏಜ್ ಎಲ್ಲ ಅವ್ರ ಕಾರ್ಯಕರ್ತರಿಗೆ ಅವರೇ ಇದು ಮಾಡಿದ್ರಲ್ಲ, ವಾಟ್ಸಪ್ ಮಾಡಿದ್ರಲ್ಲ, ಎಲ್ಲ ಅವ್ರ ಎಲ್ಲ ಕಡೆ ಬಿಟ್ಟರಲ್ಲ. ಅದನ್ನು ಪಾರ್ಲಿಮೆಂಟ್ ಚುನಾವಣೆ ಅಷ್ಟೇ, ಈ ಸರ್ಕಾರ ತೆಗಿತೀನಿ ಅಲ್ಲಿವರೆಗೂ ಎಲ್ಲರೂ ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳಿದ್ರೆ ನಾನು ಹೇಳಿದ್ದ. ಇದೇ ಸಿದ್ದರಾಮಯ್ಯ ಅಲ್ವಾ? ಸುಳ್ಳಿನ ರಾಮಯ್ಯ. ಇವತ್ತು ಬಿಜೆಪಿ ಈ ರಾಜ್ಯದಲ್ಲಿ ಬರಲಿಕ್ಕೆ ಕಾರಣ ಸಿದ್ದರಾಮಯ್ಯ ಕಾರಣ. ಅವತ್ತು ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರ ಮಾಡಿದಾಗ 2004ರಲ್ಲಿ ಗೌರವಯುತವಾಗಿ ಪಕ್ಷ ಅವ್ರಿಗೇನು ಸ್ಥಾನಮಾನ ಕೊಟ್ಕೊಂಡು ಬಂದಿತ್ತು, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದೇ ಹುಚ್ಚಿಗೆ ಅವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಚೂರಿ ಹಾಕೊಟ್ರು. ಅದರಿಂದ ಅವತ್ತು ನನ್ನ ಪಕ್ಷ ಉಳಿಸ್ಬೇಕಾಗಿತ್ತು, ನನ್ನ ಶಾಸಕರುಗಳ ಮನವಿ. ಅದರ ಜೊತೆಗೆ ಬಿ ಜೆ ಪಿಯಲ್ಲಿದ್ದಂಥ ಜನತಾ ಪರಿವಾರದವರು ನಾವೆಲ್ಲ ವಾಪಸ್ ಬಂದುಬಿಡ್ತೀವಿ ನಿಮ್ಮ ಹತ್ರ ಅಂದರು. ಒಂದು ತಾತ್ಕಾಲಿಕವಾಗಿ ಸರ್ಕಾರ ಮಾಡಿ ಅಂತ ಮಾಡಿದೆ. ಅಲ್ಲೇ ನಾನು ಈ ರಾಜ್ಯದಲ್ಲಿ ಕಮ್ಯುನಲ್ ಫೋರ್ಸ್ಗೆ ಶಕ್ತಿ ತುಂಬಲಿಲ್ಲ, ಆಯ್ತಲ್ವೇ, ಅಧಿಕಾರ ಹಸ್ತಾಂತರ ಮಾಡಲಿಲ್ಲ. ಅವತ್ತು 28 ನಾವು ಗೆದ್ದವು, ಕಾಂಗ್ರೆಸ್ 89 ಗೆದ್ದಿದ್ದರು, 5 ಜನ ಕಾಂಗ್ರೆಸ್ನ ರೆಬೆಲ್ ಶಾಸಕರು ಗೆದ್ದಿದ್ದರು, ಬಿ ಜೆ ಪಿ 108 110 ಇದ್ದರು. ಆ ರೆಬೆಲ್ ಶಾಸಕರನ್ನ 5 ಜನ ಕಳಿಸ್ಕೊಟ್ಟರು ಯಾರು? ನಾನು ಅವತ್ತು ಫೋನ್ ಮಾಡಿ ಹೇಳಲಿಲ್ಲ ಬಿ ಜೆ ಪಿ ಅಧಿಕಾರ ಕೊಡೋದು ಬೇಡ, ನೀವು ಅನ್ಕಂಡೀಷನ್ ಸಪೋರ್ಟ್ ಕೊಡ್ತೀನಿ, ನಮ್ಗೆ ಔಟ್ ಸೈಡ್ ಸಪೋರ್ಟ್ ಕೊಡ್ತೀವಿ, ಬೇಕಾದರೆ ನೀವು ಎಲ್ಲಿವರೆಗೆ ಸರ್ಕಾರ ಮಾಡಬೇಕು ಮಾಡಿ, ಆಮೇಲೆ ಮತ್ತೆ ಚುನಾವಣೆ ಹೋಗ್ತೀರಾ ಹೋಗಿ. ಇದನ್ನು ನಾನು ಮನವಿ ಕಳಿಸ್ತಿಲ್ಲ ಅವರಿಗೆ. ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ತಪ್ಪಿಸ್ಕೊಂಡ್ರೆ ಇವರಿವರೇ ಕಳಿಸ್ಕೊಟ್ರು 5 ಜನ ಬಿ ಜೆ ಪಿಗೆ. ಆ 5 ಜನ ಓದೋರು ಮಹಾನುಭಾವರು ಇನ್ನೂ ಬದುಕೋರಲ್ವ? ಎಲ್ಲ ಒಂದೇ ತಿಂಗಳಿಗೆ ನನ್ನ ಹತ್ರ ಬಂದರು, ಅಲ್ಲಿ ಓದೋರು ಮಂತ್ರಿಗಳಾಗಿದ್ದರು 4 ಜನ. ಏನಾದರೂ ಮಾಡಿ ಕಾಂಗ್ರೆಸ್ನವ್ರನ್ನ ಒಪ್ಪಿಸಿ, ನಮಗೆ ಬಿ ಜೆ ಪಿ ಒಳಗೆ ನಮ್ಮ ಮರ್ಯಾದೆ ಇಲ್ಲ, ಹೊಟ್ಟೋಗಿದೆ, ನಮ್ಗೆ ಗೌರವ ಇಲ್ಲ, ನಾವು ರಾಜೀನಾಮೆ ಕೊಟ್ಟು ಹೊರಗಡೆ ಬರೋಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿ ಒಂದೇ ತಿಂಗಳಿಗೆ ನನ್ನ ಹತ್ರ ಬಂದರು. ನಾನಲ್ಲ ಬೆಳೆಸಿದ್ದು ಬಿ ಜೆ ಪಿನ. ಅವತ್ತು ಬಿ ಜೆ ಪಿ ಅಕ್ರಮ ಹೊರಗೆ ತಂದನು ಕುಮಾರಸ್ವಾಮಿ, ಸಿದ್ದರಾಮಯ್ಯ ಅಲ್ಲ. ಅದರ ಮೇಲೆ ಬಿ ಜೆ ಪಿ ಡಿವೈಡ್ ಆಯಿತು. ಬಿ ಜೆ ಪಿ ಡಿವೈಡ್ ಮಾಡಿ ಅವತ್ತು ಚುನಾವಣೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಮಾಡಿದ್ದು ಕಾಂಗ್ರೆಸ್ನವ್ರದ್ದಲ್ಲ, ದುಡಿಮೆ ಕುಮಾರಸ್ವಾಮಿ ದುಡಿಮೆ. ಯಡಿಯೂರಪ್ಪನವ್ರದ್ದು ಬಿ ಜೆ ಪಿ ಬಿಡಬೇಕಾದ್ರೆ 123 ಗೆದ್ದರಲ್ಲಪ್ಪ, ಕೊಟ್ಟರಲ್ಲ ಜನ ನಿಮಗೆ ಕಾಂಗ್ರೆಸ್ನವ್ರಿಗೆ. ಯಾತಕ್ಕೆ 104 ತಂದ್ರಿಗೆ ಬಿ ಜೆ ಪಿನ? ಸಿದ್ದರಾಮಯ್ಯನವರೇ, ನಾನು ತಂದ ಬಿ ಜೆ ಪಿ 104 ಸ್ಥಾನ ಮುಸ್ಲಿಂ ಕಮ್ಯುನಿಟಿಗೆ. ಬಿ ಜೆ ಪಿಗೆ ಜೆ ಡಿ ಎಸ್ ಕೊಟ್ಟಾಕ್ಬಿಟ್ರೆ ಬಿ ಜೆ ಪಿಗೆ ಕೊಟ್ಟಾಕ್ದಾಗೆ 100% ಬಿ ಜೆ ಪಿ ಮುಸ್ಲಿಂ ಕಮಿಟಿ ಓಟ್ನ ತಗೊಂಡ್ರಲ್ಲಪ್ಪ ನೀವು ಕಳೆದ ಚುನಾವಣೆಯಲ್ಲಿ. ಯಾಕೆ 79 ಕೇಳಿದ್ರಿ? ನಾನು ಮಾಡಿದ್ದ ಇದು ಬಿ ಜೆ ಪಿ ತಂದಿದ್ದಿಲ್ಲಿ. ನಿಮ್ಮ ಯೋಗ್ಯತೆಗೆ ನಿಮ್ಮ ಸರಿಯಾದ ರೀತಿ ಮಾತಾಡೋದು ಕಲ್ತ್ಕೊಳ್ಳಿ. ಪದೇ ಪದೇ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡಬೇಡಿ. ನಿಮ್ಮ ಅಕ್ರಮಗಳು ನಿಮ್ಮ ಕುತಂತ್ರದ ರಾಜಕಾರಣ. ಆ ಚೇರ್ಗೋಸ್ಕರವಾಗಿ ಈ ರಾಜ್ಯ ಹಾಳು ಮಾಡ್ತಿರೋ ನೀವುಗಳು ಬಿ ಜೆ ಪಿ ಕಾಂಗ್ರೆಸ್ನವರು. ನನ್ನ ಪಕ್ಷದ ಬಗ್ಗೆ ಏನು ಚರ್ಚೆ ಮಾಡ್ತೀರಿ? ಯಾತಿಗೆ ನಾನಾಗಿದ್ದರೆ ಬಿ ಜೆ ಪಿ ಬಿ ಟೀಮ್ ಅಂತ ಹೇಳಿದ್ರಲ್ಲ ನನ್ನನ್ನು, ಕಾಂಗ್ರೆಸ್ ಜೊತೆ ಯಾಕೋದೆ ಇವತ್ತು ಸರ್ಕಾರ ಮಾಡಲಿಕ್ಕೆ? ಬಿ ಜೆ ಪಿನಲ್ಲೂ ಕೂಡ ತಯಾರಾಗಿದ್ದರು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಸ್ಥಾನ. ನಾಚಿಕೆ ಆಗೋದಿಲ್ಲ ಸಿದ್ದರಾಮಯ್ಯನ ಹೇಳೋದಕ್ಕೆ ಪದೇ ಪದೇ? ಜನಗಳಿಗೆ ಮುಂದೆ ಏನು ಮಾಡ್ತೀರಿ ಹೇಳ್ಕೊಂಡು ಹೋಗಿ, ನನ್ನ ಯಾಕೆ ಕೆಣಕ್ತೀರಿ ನೀವು? ನಿಮ್ಮದು ಒಂದೊಂದು ನಿಮಿಷ ನಿಮಿಷಕ್ಕೂ ನಿಮ್ಮದು ಕತೆ ಇದೆಯಲ್ಲ, ಕರ್ಮಕಾಂಡ ಪ್ರತಿಯೊಂದು ಹೇಳ್ಬೋದು. ಸೆಕ್ಯುಲರ್ ಫೋರ್ಸ್ನ ಈ ರಾಜ್ಯದಲ್ಲಿ ಹಾಳು ಮಾಡಬೇಕು ಅಂತ ಹೊರಟಿರೋರು ಯಾರು? ಬಿ ಜೆ ಪಿಗಿಂತಲೂ ಹೆಚ್ಚಿನ ತೂಕ ನಿಮ್ಮದಿದೆ.
ಜೆ ಡಿ ಎಸ್ನ ಶಾಸಕರೊಳಗೆ ಬಲೆ ಹಾಕೊಂಡು ಕೂತಿದ್ದೀರಿ. ನಿಮಗೆ ಶಕ್ತಿ ಇದೆಯಾ? ಸ್ವತಂತ್ರವಾಗಿ ಈಗಲೂ ಬಿ ಜೆ ಪಿ ಸೋಲಿಸ್ತಕ್ಕಂಥದ್ದು. ಇನ್ನು ಹತ್ತು ವರ್ಷ ಅಲ್ಲ 100 ವರ್ಷ ಆದರೂ ನಿಮ್ಮ ಯೋಗ್ಯತೆ ಆಗೋದಿಲ್ಲ ಬಿ ಜೆ ಪಿ ತೆಗಿಯೋಕ್ಕೆ. ಇಲ್ಲಿ ಬಿ ಜೆ ಪಿ ತೆಗೆದ್ರೆ ಕುಮಾರಸ್ವಾಮಿ ತೆಗಿಬೇಕು. ಇಲ್ಲಿ ನಿಮ್ಮ ಕೈಲಿ ಏನಿದೆ ಶಕ್ತಿ? 8 ಚುನಾವಣೆ ಆ ಸಿದ್ದರಾಮಯ್ಯನವರಿಗೆ ಕೇಳ್ತೀನಿ, 8 ಚುನಾವಣೆ ಬೈ ಎಲೆಕ್ಷನ್ ನಡೀತಲ್ಲ ಆಪರೇಷನ್ ಕಮಲ, ಇವತ್ತಿನವರೆಗೆ ಉತ್ತರ ಕೊಡಲಿಲ್ಲ. ಸುರ್ಜೇವಾಲನಿಗೆ ಲೆಟ್ರ್ ಬರೆದೆ ಅವತ್ತು 8 ಚುನಾವಣೆಗೆ. ಯಡಿಯೂರಪ್ಪ ಸುಪಾರಿ ಕೊಟ್ಟರಲ್ಲ, ಆ ಸುಪಾರಿ ತಗೊಂಡಾರೆ ಯಾರು? ಸಿದ್ದರಾಮಯ್ಯನವರೇ. ಎಷ್ಟು ಪೇಮೆಂಟ್ ಆಯಿತು ಇವತ್ತಿನವ್ರಿಗೆ ಹೇಳ್ತೀರಾ? ಅವತ್ತು ಕಾಂಗ್ರೆಸ್ ತೆಗಿಲಿಕ್ಕೆ ನಾನು ಬಿ ಜೆ ಪಿ ಬರೋದಕ್ಕೆ ಕಾರಣವ? ಇದಕ್ಕೆ ಇವತ್ತಿನವ್ರಿಗೆ ಉತ್ತರ ಕೊಡಲಿಲ್ಲ. ಫ್ರೀಡಮ್ ಆಪಲ್ ಕಲಿತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.